ಯೂಟ್ಯೂಬ್ನಲ್ಲಿ ಶಿವಮೊಗ್ಗದ ಸುದ್ದಿಗಳನ್ನು ನಿರಂತರವಾಗಿ ಪಡೆಯಲು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಮುಂಜಾನೆ 6 ಗಂಟೆಯಿಂದ ನಗರದ ಖಾಸಗಿ ಬಸ್ ನಿಲ್ದಾಣದ ಎದುರು ಪ್ರತಿಭಟನೆಯನ್ನು ನಡೆಸುವ ಮೂಲಕ ಭಾರತ್ ಬಂದ್ಗೆ ಬೆಂಬಲವನ್ನು ನೀಡಿದರು. ಈ ವೇಳೆ ವಾಹನಗಳು ಓಡಾಡದಂತೆ ರಸ್ತೆ ತಡೆಯನ್ನು ನಡೆಸಲಾಯಿತು. ಬಳಿಕ ಶಿವಮೊಗ್ಗ ಬಂದ್ ಕುರಿತು ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷ ಕಿರಣ್ ಕುಮಾರ್ ಹೆಚ್ಎಸ್ ಟಿವಿ ಭಾರತ್ನೊಂದಿಗೆ ಮಾತನಾಡಿ, ಕೇಂದ್ರ ಸರ್ಕಾರ ಕೃಷಿ ಕಾಯ್ದೆಯನ್ನು ಕೂಡಲೇ ಹಿಂಪಡೆಯಬೇಕು ಹಾಗೂ ಬೆಲೆ ಏರಿಕೆ ಬಗ್ಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಸೂಕ್ತ ಕ್ರಮ ಕೈಗೊಳ್ಳಬೇಕು. ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಹೋರಾಟ ತೀವ್ರಗೊಳಿಸಲಾಗುವುದು ಎಂದು ಎಚ್ಚರಿಕೆ ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಪದಾಧಿಕಾರಿ ಎಸ್ಬಿ ಶಿವಕುಮಾರ್, ವಾಟಾಳ್ ಮಂಜುನಾಥ್, ಕನ್ನೇಶಪ್ಪ, ಆಟೋ ಮಾಲೀಕ ಸಂಘದ ಅಧ್ಯಕ್ಷರು ಹಾಗೂ ಕರವೇ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಕೇಂದ್ರ ಸರ್ಕಾರಕ್ಕೆ ರೈತ ವಿರೋಧಿ, ಕೇಂದ್ರ ಸರ್ಕಾರಕ್ಕೆ ಅಯ್ಯಯ್ಯೋ ಅಯ್ಯಯ್ಯೋ ಅನ್ಯಾಯ ಅನ್ಯಾಯ ಅಯ್ಯಯ್ಯೋ ಅಯ್ಯಯ್ಯೋ ಅನ್ಯಾಯ ಅನ್ಯಾಯ ಕಾನೂನಂತೆ ಕಾನೂನು ಅವರಪ್ಪನಂತೆ ಕಾನೂನು ಕಾನೂನಂತೆ ಕಾನೂನು ಅವರಪ್ಪನಂತೆ ಕಾನೂನು ಬೇಕೇ ಬೇಕು ನ್ಯಾಯ ಬೇಕು ರೈತ ವಿರೋಧಿ ಕೇಂದ್ರ ಸರ್ಕಾರಕ್ಕೆ ವಿಕಾರ ಅಧಿಕಾರ ರೈತ ವಿರೋಧಿ ಕೇಂದ್ರ ಸರ್ಕಾರಕ್ಕೆ ವಿಕಾರ ಅಧಿಕಾರ ಇವತ್ತು ರೈತ ವಿರೋಧಿ ಕಾಯ್ದೆ ಏನು ವಿರೋಧಿಸಿ ರಾಜ್ಯ ಮತ್ತು ದೇಶ ರೈತ ಸಂಘಟನೆಗಳು ಏನು ಬಂದಿಗೆ ಕರೆ ಕೊಟ್ಟಿದೆ ಅದಕ್ಕೆ ಶಿವಮೊಗ್ಗ ನಗರದಲ್ಲಿ ಕನ್ನಡ ಪರ ಸಂಘಟನೆಗಳ ಒಂದು ಒಕ್ಕೂಟ ಏನಿದೆ ಅದಕ್ಕೆ ಸಂಪೂರ್ಣವಾಗಿ ಬಂದಿಗೆ ಬೆಂಬಲವನ್ನು ಕೊಟ್ಟಿದ್ದೀವಿ ಮತ್ತು ಬಂದ್ ಸಮೇತ ನಾವು ಮಾಡಿಸ್ತಾ ಇದ್ದೀವಿ ಬೆಳಗ್ಗೆನೇ. ಇದಕ್ಕೆ ಆಟೋ ಚಾಲಕರಾಗಿರ್ಬೋದು, ಆಮೇಲೆ ಕ್ಯಾಬ್ ಚಾಲಕರು, ಬಸ್ ಮಾಲೀಕರು, ದಿನಸಿ ವರ್ತಕರು, ಚಿನ್ನಬೆಳ್ಳಿ ವರ್ತಕರು ಎಲ್ಲರೂ ಸಂಪೂರ್ಣವಾಗಿ ಬೆಂಬಲವನ್ನು ಘೋಷಿಸ್ತಾರೆ. ಹಾಗಾಗಿ ಈ ಬಂದ್ ಸಂಪೂರ್ಣವಾಗಿ ಯಶಸ್ವಿ ಆಗುತ್ತೆ ಅಂತೇಳಿ ನಾನು ಹೇಳ್ತೀನಿ. ಏನು ಕಾರಣ ಅಂತೇಳಿದ್ರೆ ರೈತ ವಿರೋಧಿ ಕಾಯ್ದೆಗಳನ್ನು ವಿರೋಧಿಸಿ ಮತ್ತು ಸರ್ಕಾರಿ ಸ್ವಾಮ್ಯದ ಮಾರುಕಟ್ಟೆಗಳೇನಿದ್ದಾವೆ ಅದನ್ನೆಲ್ಲ ಖಾಸಗೀಕರಣ ಏನುಗೊಳಿಸ್ತಾ ಇದ್ದಾರೆ ಅದನ್ನು ವಿರೋಧಿಸಿ, ಆಮೇಲೆ ಹೆಣ್ಣು ಮಕ್ಕಳ ಅತ್ಯಾಚಾರವನ್ನು ತಡೆಯುವಲ್ಲಿ ಸಂಪೂರ್ಣವಾಗಿ ವಿಫಲವಾಗಿರುವಂಥ ಕೇಂದ್ರ ಸರ್ಕಾರ ಅದ್ರ ವಿರುದ್ಧ, ಆಮೇಲೆ ಬೆಲೆ ಏರಿಕೆ ವಿರುದ್ಧ, ಏನಂದರೆ ಜನಸಾಮಾನ್ಯರು ಬದುಕಾಗದೇ ಇರೋಂಥ ಒಂದು ಸ್ಥಿತಿ ತಲುಪಿಸ್ಬಿಟ್ಟಿದೆ ಕೇಂದ್ರ ಸರ್ಕಾರದ, ಅದ್ರ ವಿರುದ್ಧವಾಗಿಯೂ ಇದು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಆಮೇಲೆ ಈ ಪ್ರತಿಭಟನೆ ಕೇಂದ್ರ ಸರ್ಕಾರಕ್ಕೆ ಮುಟ್ಟಿ ಇದನ್ನೆಲ್ಲ ಗಣನೆಗೆ ತಗೊಂಡು ಇದನ್ನೆಲ್ಲ ಹಿಂಪಡಿಬೇಕು ಅಂತೇಳಿದ್ದೇನೆ. ಈ ಹೋರಾಟದ ಒಂದು ಮುಖ್ಯ ಉದ್ದೇಶ ಆಗಿದೆ. ಮುಂದಿನ ದಿನಗಳಲ್ಲಿ ಇವಾಗೇನು ಡೆಲ್ಲಿಯಲ್ಲಿ ಒಂದು ರೈತ ಸಂಘಟನೆಗಳು ಇನ್ನೂ 8 ರಿಂದ 9 ತಿಂಗಳಾಯಿತು, ಇನ್ನೂ ಧರಣಿ ಪ್ರತಿಭಟನೆ ಸತ್ಯಾಗ್ರಹ ನಡೆಸ್ತಾ ಇದೆ. ಶಿವಮೊಗ್ಗ ಜಿಲ್ಲೆಯಲ್ಲೂ ಸಮೇತ ನಿರಂತರವಾಗಿ ಹೋರಾಟ ಮಾಡ್ತಾ ಇದೆ. ಶಿವಮೊಗ್ಗ ಜಿಲ್ಲೆ ಹೋರಾಟ ತವರೂರು, ನಾವು ಸಂಪೂರ್ಣವಾಗಿ ಅನ್ನದಾತನಿಗೆ ನಾವು ಬೆಂಬಲ ಕೊಡ್ತೀವಿ. ಏನಂತ ಹೇಳಿದ್ರೆ ಎಲ್ಲರೂ ಹೇಳ್ತಾರೆ ದೊಡ್ಡ ದೊಡ್ಡ ವೇದಿಕೆಗಳಲ್ಲಿ ರೈತನೇ ದೇಶದ ಬೆನ್ನೆಲುಬು ಅಂತ, ಆದರೆ ರೈತನ ಕಷ್ಟದಲ್ಲಿರೋದನ್ನು ಯಾರಿಗೂ ಕಾಣಿಸ್ತಾ ಇಲ್ಲ. ಎಲ್ಲ ರೈತ ವಿರೋಧಿ ಕಾನೂನು ಚಟುವಟಿಕೆಗಳನ್ನೇ ಕೇಂದ್ರ ಸರ್ಕಾರ ನಡೆಸ್ತಾ ಇರೋದ್ರಿಂದ ಇವತ್ತು ನಾವು ಈ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಧಿಕ್ಕಾರ ಧಿಕ್ಕಾರ.